ಹಾಯ್, ಎಲ್ಲರಿಗೂ ನಮಸ್ಕಾರ. ಗೃಹಜ್ಯೋತಿ ಹಲವಾರು ಕಡೆ ಸರ್ವರ್ ವರ್ಕ್ ಆಗ್ತಿಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು. ಅದಕ್ಕೋಸ್ಕರ ಸರ್ಕಾರ ಬೇರೆ ಬೇರೆ ವೆಬ್ಸೈಟ್ ಗಳನ್ನ ಲಾಂಚ್ ಮಾಡಿದೆ. ಅಂದ್ರೆ ಯಾವ್ದಾದ್ರು ಒಂದು ವೆಬ್ಸೈಟ್ ಕ್ರಾಶ್ ಆದ್ರೆ ಇನ್ನೊಂದು ಆಲ್ಟರ್ನೇಟ್ ಮೆಥಡ್ ಅನ್ನ ಲಾಂಚ್ ಮಾಡಿದೆ. ಈ ಆಲ್ಟರ್ನೇಟ್ ಮೆಥಡ್ ಅಲ್ಲಿ ನೀವು ಕೇವಲ ಒಂದು ನಿಮಿಷದಲ್ಲಿ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಪ್ಲಿಕೇಶನ್ ಹಾಕೋದಕ್ಕೆ ಏನಪ್ಪ ಬೇಕು ಅಂದ್ರೆ ಮೈನ್ ಆಗಿ ಒಂದು ಆಧಾರ್ ಕಾರ್ಡ್ ನಂಬರ್, ಅದಾದ ನಂತರ ಅಕೌಂಟ್ ಐಡಿ. ಅಕೌಂಟ್ ಐಡಿ ಅಂದ್ರೆ ಆರ್ ಆರ್ ನಂಬರ್ ಅಲ್ಲ, ನೀವು ಕರೆಂಟ್ ಬಿಲ್ ಎತ್ಕೊಂಡ್ರೆ ಅದ್ರಲ್ಲಿ ಇರುತ್ತೆ ಅಕೌಂಟ್ ಐಡಿ ಅಂತ. ಅಕೌಂಟ್ ಐಡಿ ಮತ್ತೆ ಯಾವ್ದು ಆಧಾರ್ ಕಾರ್ಡ್ ಇರುತ್ತೋ ಅದಕ್ಕೆ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು. ಕೆಲವೊಂದತ್ರ ಓ ಟಿ ಪಿ ಕೇಳುತ್ತೆ, ಕೆಲವೊಂದತ್ರ ಓ ಟಿ ಪಿ ಕೇಳೋದಿಲ್ಲ. ಸೊ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ವೆಬ್ಸೈಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಡೈರೆಕ್ಟ್ ಆಗಿ ಸರ್ಚ್ ಮಾಡೋಕೆ ಹೋದ್ರೆ ಸರಿಯಾಗಿ ಬರ್ತಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಗೃಹಜ್ಯೋತಿ ಅಂತ ಕ್ಲಿಕ್ ಮಾಡಿ, ಮತ್ತೆ ಅಲ್ಲಿ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾನ ಹಾಕಿ. ಅಂದ್ರೆ ಕ್ಯಾಪ್ಚಾ ಅಂದ್ರೆ ನೀವು ಮೊಬೈಲಲ್ಲೂ ಕೂಡ ಇದನ್ನ ಮಾಡ್ಬೋದು ಅಥವಾ ಲ್ಯಾಪ್ಟಾಪಲ್ಲೂ ಕೂಡ ಮಾಡ್ಬೋದು. ಕ್ಯಾಪ್ಚಾ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಎರಡು ಬಟನ್ ಕೆಳಗಡೆ ಒಂದು ರಿಫ್ರೆಶ್ಮೆಂಟ್ ಬಟನ್ ಇದೆಯಲ್ಲ, ಅದನ್ನ ಹಾಕಿದ್ರೆ ನಿಮ್ಗೆ ಹೊಸದು ಇದು ಬರುತ್ತೆ. ಸೊ ಫಸ್ಟ್ ನೀವು ಹಾಕಬೇಕಾಗಿರೋದು ಆಧಾರ್ ಸಂಖ್ಯೆ. ಅಂದ್ರೆ ನೀವು ಬಾಡಿಗೆದಾರರು ಅಪ್ಲೈ ಮಾಡ್ಬೋದು, ಓನರು ಅಪ್ಲೈ ಮಾಡ್ಬೋದು, ಮತ್ತೆ ಕುಟುಂಬ ಸದಸ್ಯರು ಕೂಡ ಅಪ್ಲೈ ಮಾಡ್ಬೋದು. ಸೊ ಮೊದಲನೇದಾಗಿ ನೀವು ಆಧಾರ್ ಕಾರ್ಡ್ ನಂಬರ್ ಅನ್ನು ಅಪ್ಲೈ ಮಾಡಿ, ಅದಾದ ನಂತರ ಅಲ್ಲಿ ಸೆಲೆಕ್ಟ್ ಆಪ್ಷನ್ ಕೇಳುತ್ತೆ. ಅದಾದ ನಂತರ ಗೆಟ್ ಡೀಟೇಲ್ಸ್ ಅಂದ್ರೆ ನಿಮ್ಮ ತಾಯಿ ಹೆಸರು ಅಥವಾ ಯಾರ ಮನೆ ಹೆಸರಲ್ಲಿ ಇದೆಯೋ, ಅಂದ್ರೆ ಮನೆ ಯಾರ ಹೆಸರಲ್ಲಿ ಇದೆಯೋ ಅವರ ಹೆಸರು ಬರುತ್ತೆ. ನಾನು ನಮ್ಮ ತಾಯಿಯವ್ರದ್ದು ಅಪ್ಲೈ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಒನ್ಸ್ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಗೆಟ್ ಡೀಟೇಲ್ಸ್ ಅಂತ ಇದು ಮಾಡಿದ್ರೆ ಅದರಲ್ಲೇ ಬರುತ್ತೆ ಅರ್ಜಿ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ಇದೆಲ್ಲ. ಸೊ ಅಲ್ಲಿ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬೆಸ್ಕಾಮ ಯಾವುದು, ಅಂದರೆ ಚೆಸ್ಕಾಮ ಅಥವಾ ಮೆಸ್ಕಾಮ ಅಂತೇಳ್ಬಿಟ್ಟು, ಅಂದರೆ ನಿಮ್ಗೆ ಯಾವ್ದು ಬರುತ್ತೋ ಅದು. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಕೌಂಟ್ ಐ ಡಿ. ಅಕೌಂಟ್ ಐ ಡಿ ಆಗಲೇ ಹೇಳಿದ್ನಲ್ವ, ನಾನು ನಿಮ್ಗೊಂದ್ಸಲ ತೋರಿಸ್ತೀನಿ ನೋಡಿ. ಈಗ ನಿಮ್ಮ ಮನೆ ಕರೆಂಟ್ ಬಿಲ್ ಎತ್ಕೊಂಡ್ರೆ ಫಸ್ಟ್ ಇರುವಂಥದ್ದು ಆರ್ ಆರ್ ನಂಬರ್, ಎರಡನೇದೇ ನಿಮಗೆ ಸಿಗುವಂಥದ್ದು ಅಕೌಂಟ್ ಐ ಡಿ. ನಿಮಗೆ ಅಕೌಂಟ್ ಐ ಡಿ ಏನಾದರೂ ಇವಾಗ ಕರೆಂಟ್ ಬಿಲ್ ಇಲ್ಲ ಅಂದರೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇಲಿ ಕರೆಂಟ್ ಬಿಲ್ ಪೇ ಮಾಡಿರ್ತೀರಲ್ಲ, ಅದರಲ್ಲೂ ಕೂಡ ಅಕೌಂಟ್ ಐ ಡಿ ಇರುತ್ತೆ, ನೀವು ಅದನ್ನು ಕೂಡ ತೊಗೋಬೋದು. ಅದಾದ ನಂತರ ಅಕೌಂಟ್ ಐ ಡಿ ಆಗಿದ ತಕ್ಷಣ ಅಲ್ಲೇ ನಿಮ್ಗೆ ಡೀಟೇಲ್ಸ್ ಬರುತ್ತೆ, ಅಂದರೆ ಹೆಸರೇನು ಮತ್ತು ಅಡ್ರೆಸ್ ಏನು ಅದೆಲ್ಲ ಅಲ್ಲೇ ಬರುತ್ತೆ. ಮತ್ತು ಇಲ್ಲಿ ನೀವು ನಿವಾಸಿ ಅಥವಾ ಏನು ಅಂದರೆ ಮಾಲೀಕರ ಅಥವಾ ಕುಟುಂಬ ಸದಸ್ಯರ ಅಥವಾ ಬಾಡಿಗೆದಾರರ ಅಂತ ಕೇಳುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಒಂದು ಫೋನ್ ನಂಬರ್ ಯಾವುದಾದ್ರೂ ಹಾಕಬೇಕಾಗುತ್ತೆ ನೀವು. ಕೆಲವೊಂದು ಕಡೆ ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಇರೋದೇ ಕೇಳ್ತಿದೆ, ಕೆಲವೊಂದು ಕಡೆ ಹಾಗೆ ಹಾಕಿದ್ರು ಕೂಡ ತಗೊಳ್ತಿದೆ. ನೀವು ಬೆಟರ್ ಆಧಾರ್ ಕಾರ್ಡ್ಗೆ ಯಾವ್ದು ಲಿಂಕ್ ಆಗಿರುತ್ತೋ ಅದನ್ನೇ ಹಾಕಿ. ಅದಾದ ನಂತರ ಒಂದು ಪ್ರಿಂಟ್ ಬರುತ್ತೆ ನಿಮಗೆ, ಅಂದರೆ ಅಪ್ಲೈ ಮಾಡಿರೋದಾಗಿ ಮತ್ತು ಇದರಾಗಿ ಒಂದು ಪ್ರಿಂಟ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ನೀವು ಆ ಪ್ರಿಂಟನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಥವಾ ಪ್ರಿಂಟ್ ತೆಗೆದು ಇಟ್ಕೊಳ್ಳಿ. ನೀವು ಬೇಗ ಏನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಬೇಗ ನಿಮ್ಮದು ಸೆಲೆಕ್ಟ್ ಆದರೆ ನೀವು ನೆಕ್ಸ್ಟ್ ಮಂತಿಂದನೇ ಬೇಕಿದ್ರೆ ಕರೆಂಟ್ ಬಿಲ್ ಕಟ್ಟೋಷ್ಟಿರಲ್ಲ, ನಿಮಗೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಈ ರೀತಿ ಎಲ್ಲ ಇದಾದಮೇಲೆ ಸಬ್ಮಿಟ್ ಕೊಟ್ಟರೆ ಸಾಕು, ನಿಮ್ಮದು ಸಕ್ಸಸ್ಫುಲಿ ಇದೆಲ್ಲ ಬರುತ್ತೆ, ಸಕ್ಸಸ್ಫುಲಿ ಅಪ್ಲೈಡ್ ಅಂತ ಗೃಹಜ್ಯೋತಿ ಅಂತೇಳ್ಬಿಟ್ಟು. ಸೊ ನೋಡಿ, ಇಲ್ಲಿ ಅಕ್ನಾಲೆಜ್ಮೆಂಟ್ ಅಥವಾ ಇದನ್ನು ಬರುತ್ತೆ, ಅಂದರೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ. ಅದನ್ನು ಪ್ರಿಂಟ್ ತೆಗೆದು ಇಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ ವೆಬ್ಸೈಟನ್ನು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕೆಲವೊಮ್ಮೆ ಈ ವೆಬ್ಸೈಟ್ ವರ್ಕ್ ಆಗಿಲ್ಲ ಅಂದರೆ ಸ್ವಲ್ಪ ಬಿಟ್ಟು ನೋಡಿ, ಖಂಡಿತ ವರ್ಕ್ ಆಗುತ್ತೆ. ಮತ್ತು ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನೀವು ಗೃಹಜ್ಯೋತಿಗೂ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.